ನಮಸ್ಕಾರ ಬಂಧುಗಳೇ, ಇವತ್ತು ನಾನು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ತುಂಬ ಅನ್ನ ಮಿಕ್ಕೋಗಿತ್ತು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಚಿತ್ರಾನ್ನ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ದೊಡ್ಡ ಮೆಣಸಿನ್ಕಾಯಿ, ಟೊಮೆಟೊ, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಕಟ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಗ್ಗರಣೆಗೆ ಎಣ್ಣೆ ಮತ್ತು ಬೇಕಾದ ಎಲ್ಲ ಸಾಮಗ್ರಿಗಳು, ಕೊಬ್ಬರಿ, ಸ್ವಲ್ಪ ಖಾರ ಪುಡಿ, ಉಪ್ಪು, ಮನೆಯಲ್ಲಿ ನಿಂಬೆಹಣ್ಣಿಲ್ಲ ಅಂತ ಹುಣಸೆಹಣ್ಣು ರಸ, ಈಗ ಚಿತ್ರಾನ್ನ ಮಾಡಿದ ಮೇಲೆ ತೋರಿಸ್ತೀನಿ. ಚಿತ್ರಾನ್ನ ಮಾಡೋಕ್ಕೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಬಿಸಿಯಾಗಿದೆಯಲ್ವ ನೋಡೋಣ. ಹಾಂ, ಬಿಸಿಯಾಗಿದೆ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಬಣ್ಣ ಬರಲಿ ಅಂತ. ದೊಡ್ಡ ಮೆಣಸಿನ್ಕಾಯಿ ಹಾಕಿದ್ದೀನಿ, ಬೇಯ್ತಾ ಇದೆ. ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು ಅನಿಸುತ್ತೆ. ಈಗ ಸ್ವಲ್ಪ ಹೊತ್ತು ಈಗ ಟೊಮೆಟೊ ಜೊತೆ ಹಾಕಿ ಕಲಿಸ್ಬೇಕು. ಕಲಿಸಿದ ಮೇಲೆ ಮತ್ತೆ ಮುಚ್ಚಿ ಕಾಯಬೇಕು. ಈಗ ತರಕಾರಿ ಎಲ್ಲ ಬೆಂದಿದೆ, ಅನ್ನ ಹಾಕಿ ಕಲಿಸ್ಬೇಕು. ಇವಾಗ ಇದು ಖಾರ ಪುಡಿ, ವಾಂಗಿಬಾತ್ ಪುಡಿ ಎರಡು ಸ್ಪೂನ್ ಹಾಕೋಣ. ಹುಣಸೇ ರಸ ಒಂದು ಸ್ಪೂನ್ ಹಾಕ್ತೀನಿ ನಾನು. ಮನೆಯಲ್ಲಿ ನಿಂಬೆಹಣ್ಣು ಖಾಲಿ, ಅದಕ್ಕೆ ಹುಣಸೆ ರಸ ಹಾಕಿದ್ದೀನಿ. ಯಾವುದೇ ರೀತಿ ಅಡುಗೆ ಮಾಡಬೇಕಾದ್ರೆ ಅದರಲ್ಲಿ ಖಾರ, ಹುಳಿ, ಉಪ್ಪು, ಉಪ್ಪು ಅಂದಾಗ ಅದು ನಕ್ಕ ಬಂತು, ಉಪ್ಪೇ ಹಾಕಿಲ್ಲ ಅಲ್ಲ. ಉಪ್ಪು ಸುಮಾರು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡ್ರೆ ಇದ್ದೀನಿ. ಸಾಕನ್ಸುತ್ತೆ, ಬೇಕಾದ್ರೆ ಇನ್ನು ಸ್ವಲ್ಪ ಹಾಕೋಬೋದು, ಹೆಚ್ಚಾದರೆ ಕಷ್ಟ ಆಗುತ್ತೆ. ಅದನ್ನೆಲ್ಲ ಕಲಿಸ್ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ನಮ್ಮ ಕ್ಯಾಪ್ಸಿಕಮ್ ಬಾತ್ ರೆಡಿ. ಇದು ಮಾಮೂಲಿ ಚಿತ್ರಾನ್ನಕ್ಕಿಂತ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ನಾನು ಮಾಡಿದ್ದು. ಹೊಟ್ಟೆ ಹಸಿತಾ ಇದೆ, ಇನ್ನೂ ಎಷ್ಟೆಷ್ಟು ಕಲಿಸ್ತೀರಾ? ಆಯ್ತು ಆಯ್ತು, ಅರ್ಧ ಗಂಟೆ ಅಷ್ಟೇ ಆಗುತ್ತೆ. ಅಯ್ಯೋ, ನಿಮ್ಮ ಟ್ರೇಡ್ ಮಾರ್ಕ್ ಕಳ್ಳೆಕಾಯಿ ಹಾಕಿಲ್ವಾ? ಕಳ್ಳೆಕಾಯಿ ಹಾಕಿಲ್ಲ, ಗೋಡಂಬಿ, ಏನದು, ಜಿಂಜರ್, ಶುಂಠಿ ಹಾಕಿಲ್ಲ. ಸಾಕು. ಈಗ ಇದು ತುಂಬ ಮೇನ್ ಸ್ಟೆಪ್, ಮರ್ತೋಬಾರ್ದು ಯಾರು. ಸ್ವಲ್ಪ ಸ್ಲೋ ಮೋಷನ್ ಮಾಡಿ.
ಥ್ಯಾಂಕ್ ಯು ನಾನು ಮಾಡಿದ್ದು.